ಎಎನ್ಎಂ ಆರ್ ನ್ಯೂಸ್ಗೆ ಸ್ವಾಗತ. ಚಿಂತಾಮಣಿಯಲ್ಲಿ ಇಂದು 5 ಮಂದಿಗೆ ಕೊರೋನಾ ಸೋಂಕು. 2020 ಡಿಸೆಂಬರ್ 28ರಂದು ಶನಿವಾರ ನಗರ ಹಾಗೂ ತಾಲೂಕಿನ ಎಲ್ಲ ಪ್ರಾಥಮಿಕ ಆರೋಗ್ಯ ಕೇಂದ್ರಗಳಲ್ಲಿ ಆಂಟಿಜೆನ್ ಟೆಸ್ಟ್ ಕಿಟ್ಗಳ ಮೂಲಕ ತಪಾಸಣೆಯಲ್ಲಿ ಇಬ್ಬರಿಗೆ ಮತ್ತು ಆರ್ಟಿಪಿಸಿಆರ್ ಮೂಲಕ ತಪಾಸಣೆಯಲ್ಲಿ 3 ಮಂದಿಗೆ ಸೇರಿ ಒಟ್ಟು 5 ಮಂದಿಗೆ ಕೊರೋನಾ ಸೋಂಕು ಕಂಡುಬಂದಿದೆ. ಭಾನುವಾರದಂದು ನಗರದಲ್ಲಿ ಕೇವಲ ಇಬ್ಬರಿಗೆ ಮಾತ್ರ ಸೋಂಕು ಕಾಣಿಸಿಕೊಂಡರೆ ಗ್ರಾಮಾಂತರ ಪ್ರದೇಶದಲ್ಲಿ ಸೋಂಕು ಮುಕ್ತವಾಗಿತ್ತು. ಆದರೆ ಸೋಮವಾರವಾದ ಇಂದು ನಗರದಲ್ಲಿ 3 ಮಂದಿಗೆ ಮತ್ತು ಗ್ರಾಮಾಂತರ ಪ್ರದೇಶದಲ್ಲಿ 2 ಮಂದಿಗೆ ಸೇರಿ ಒಟ್ಟು 5 ಮಂದಿಗೆ ಸೋಂಕು ಕಂಡುಬಂದಿದೆ. ನಗರ ಪ್ರದೇಶದಲ್ಲಿ ನಗರದ ಅಶ್ವಿನಿ ಬಡಾವಣೆಯಲ್ಲಿ ಒಬ್ಬರಿಗೆ, ಚೌಡರೆಡ್ಡಿ ಪಾಳ್ಯದಲ್ಲಿ ಒಬ್ಬರಿಗೆ, NNT ರಸ್ತೆಯಲ್ಲಿ ಒಬ್ಬರಿಗೆ ಸೇರಿ ಒಟ್ಟು 3 ಮಂದಿಗೆ ಕೊರೋನಾ ಸೋಂಕು ದೃಢಪಟ್ಟಿದೆ. ಗ್ರಾಮಾಂತರ ಪ್ರದೇಶದಲ್ಲಿ ಬುರುಡುಗುಂಟೆ ಪ್ರಾಥಮಿಕ ಆರೋಗ್ಯ ಕೇಂದ್ರದ ವ್ಯಾಪ್ತಿಯಲ್ಲಿ ಒಬ್ಬರಿಗೆ ಮತ್ತು ಕುರುಬೂರು ಪ್ರಾಥಮಿಕ ಆರೋಗ್ಯ ಕೇಂದ್ರದ ವ್ಯಾಪ್ತಿಯಲ್ಲಿ ಒಬ್ಬರಿಗೆ ಸೇರಿ ಒಟ್ಟು 2 ಮಂದಿಗೆ ಇಂದು ಸೋಂಕು ಕಾಣಿಸಿದೆ. ಇನ್ನು ತಾಲೂಕು ಆರೋಗ್ಯಾಧಿಕಾರಿ ಡಾಕ್ಟರ್ ಸ್ವಾತಿ, ನಗರ ಆರೋಗ್ಯ ಕೇಂದ್ರದ ವೈದ್ಯಾಧಿಕಾರಿ ಡಾಕ್ಟರ್ ಬಸವಮಂಜೇಶ್, ತಾಲೂಕು ಆರೋಗ್ಯ ನಿರೀಕ್ಷಕ ಶ್ರೀನಿವಾಸ ರೆಡ್ಡಿ ಮತ್ತು ದೇವರಾಜ್ ಸೇರಿದಂತೆ ನಗರದ ಸಾರ್ವಜನಿಕ ಆಸ್ಪತ್ರೆ ವೈದ್ಯರ ತಂಡ ಮತ್ತು ತಾಲೂಕಿನ ಪ್ರಾಥಮಿಕ ಆರೋಗ್ಯ ಕೇಂದ್ರದ ಎಲ್ಲ ವೈದ್ಯರ ತಂಡ ಮತ್ತು ಸಿಬ್ಬಂದಿ ಇಂದು ಸೋಂಕು ತಪಾಸಣೆ ನೇತೃತ್ವವನ್ನು ವಹಿಸಿದ್ದರು.